ಪರಿತ್ರಾಣಾಯ ಸಾಧೂನಾಂ, ಒಳ್ಳೆಯವರಿಗೆ ಮುಕ್ತಿ ದೊರಕಿಸಿಕೊಡಲು. ವಿನಾಶಾಯ ಚ ದುಷ್ಕೃತಾಂ, ಕೆಟ್ಟ ಕಾರ್ಯ ಮಾಡುವವರನ್ನು ನಾಶ ಮಾಡಲು. ಧರ್ಮ ಸಂಸ್ಥಾಪನಾರ್ಥಾಯ, ಧರ್ಮದ ಸ್ಥಾಪನೆಗಾಗಿ ನಾನು ವಾಸುದೇವ ಕೃಷ್ಣ ಪ್ರವೇಶ ಮಾಡುತ್ತಲಿದ್ದೇನೆ ಮಹಾಭಾರತದ ಈ ಕಥೆಯಲ್ಲಿ. ನಮಸ್ಕಾರ ವೀಕ್ಷಕರೇ, ಇವತ್ತು ಒಬ್ಬ ಅಪರೂಪದ ಅತಿಥಿಯನ್ನು ನಮ್ಮ ಸ್ಟುಡಿಯೋಗೆ ಬರಮಾಡ್ಕೊಂಡಿದ್ದೀವಿ. ಹಲವು ಕಲೆಗಳ ಸಂಗಮ ಅಂದರೆ ಅವರ ಆಸಕ್ತಿಯ ಬೇರುಗಳು ರಂಗಭೂಮಿಯಲ್ಲಿದೆ, ಕಿರುತೆರೆಯಲ್ಲಿದೆ, ಹಿರಿತೆರೆಯಲ್ಲಿ ಕೂಡ ಇದೆ, ನೃತ್ಯ ಕ್ಷೇತ್ರದಲ್ಲಿದೆ, ಜೊತೆಗೆ ಡಬ್ಬಿಂಗ್ ಕಲಾವಿದರು ಕೂಡ. ನೀವು ಕಳೆದ 2 ವರ್ಷಗಳಲ್ಲಿ ಕಿರುತೆರೆಯಲ್ಲಿ ಪ್ರಸಾರವಾದಂಥ ಸೀತೆಯ ರಾಮ ಹಾಗೂ ಮಹಾಭಾರತ ಧಾರಾವಾಹಿಗಳನ್ನು ಖಂಡಿತವಾಗಿಯೂ ನೋಡಿರ್ತೀರಿ. ಆ 2 ಧಾರಾವಾಹಿಗಳಲ್ಲಿ ಬಹುಮುಖ್ಯವಾದ 2 ಪಾತ್ರಗಳು ಅಂದರೆ ರಾಮ ಹಾಗೂ ಕೃಷ್ಣ, ಅವರಿಬ್ಬರನ್ನು ನಿಮಗೆ ಕರುಣಾನಂದಕರವಾಗಿ ತೋರ್ಪಡಿಸಿದ್ದು ದೇವು ರೂಪಾಂತರ ಅವರ ಆ ಧ್ವನಿ. ದೇವರಾಜ್ ಎನ್ನುವ ಹೆಸರಿನ ಇವರು ದೇವು ರೂಪಾಂತರ ಎನ್ನುವ ಹೆಸರಿನಿಂದ ಕನ್ನಡ ನಾಡಿನಲ್ಲಿ ಮನೆ ಮಾತಾಗಿದ್ದಾರೆ. ಅವರನ್ನು ನಮ್ಮ ಸ್ಟುಡಿಯೋಗೆ ಇವತ್ತು ಕರೆಸಿದ್ದೀವಿ. ಅವರ ಜೊತೆಯಲ್ಲಿ ಒಂದು ಸಂವಾದವನ್ನು ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೀವಿ. ನಮಸ್ಕಾರ ದೇವು ಅವರೇ. ನಮಸ್ತೆ ಸರ್. ದೇವರಾಜ್ ಎನ್ನುವ ನೀವು ದೇವು ರೂಪಾಂತರ ಅನ್ನುವ ಒಂದು ರೂಪಾಂತರವನ್ನು ಪಡೆದಿದ್ದು ಹೇಗೆ, ಅದನ್ನು ವೀಕ್ಷಕರಿಗೆ ತಿಳಿಸೋದಕ್ಕೆ ಮೊದಲು ನಿಮ್ಮ ಒಂದು ಸಂಭಾಷಣೆಯನ್ನು ಕೇಳೋ ಆಸೆ ನಮಗೆ. ಯಾವುದಾದರೂ ಕೃಷ್ಣನ ಪಾತ್ರದ ಒಂದು ಸಂಭಾಷಣೆಯೊಂದಿಗೆ ನಮ್ಮ ಈ ಸಂವಾದವನ್ನು ಪ್ರಾರಂಭ ಮಾಡೋಣ. ಖಂಡಿತ ಸರ್. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ, ಒಳ್ಳೆಯವರಿಗೆ ಮುಕ್ತಿ ದೊರಕಿಸಿಕೊಡಲು. ವಿನಾಶಾಯ ಚ ದುಷ್ಕೃತಾಂ, ಕೆಟ್ಟ ಕಾರ್ಯ ಮಾಡುವವರನ್ನು ನಾಶ ಮಾಡಲು. ಧರ್ಮ ಸಂಸ್ಥಾಪನಾರ್ಥಾಯ, ಧರ್ಮದ ಸ್ಥಾಪನೆಗಾಗಿ ನಾನು ವಾಸುದೇವ ಕೃಷ್ಣ ಪ್ರವೇಶ ಮಾಡುತ್ತಲಿದ್ದೇನೆ ಮಹಾಭಾರತದ ಈ ಕಥೆಯಲ್ಲಿ. ನಮ್ಮ ವಾಹಿನಿಗೆ ನಿಮಗೆ ಸುಸ್ವಾಗತ. ಈಗ ಹೇಳಿ, ನೀವು ದೇವರಾಜಿಂದ ದೇವು ರೂಪಾಂತರ ಅಂತ ರೂಪಾಂತರ ಹೊಂದೋದಕ್ಕೆ ಕಾರಣವಾದ ಹಿನ್ನೆಲೆ, ನಿಮ್ಮ ಈ ಕಲೆಯಲ್ಲಿ ಆಸಕ್ತಿ ಮೂಡಿದಂಥ ಒಂದು ಹಿನ್ನೆಲೆ ಇದನ್ನು ಹೇಳಿ ನಿಮ್ಮ ಕಲಾ ಪ್ರಯಾಣದ ಬಗ್ಗೆ ಮಾತನಾಡೋಣ. ಹಾಂ, ನನ್ನ ಹೆಸರು ದೇವರಾಜು ಬಿವಿ ಅಂತ. ಆದರೆ ಅದಕ್ಕಿಂತ ಮೂಲದ ಹೆಸರು ಅಂದರೆ ದುಷ್ಯಂತ್ ಅಂತ, ದುಷ್ಯಂತ್ ಭರದ್ವಾಜ್ ಅಂತ ನನ್ನ ಹೆಸರು. ಅದು ನಮ್ಮ ತಂದೆ ಫ್ಯಾಮಿಲಿ, ತಾಯಿ ಫ್ಯಾಮಿಲಿ, ಅದು ಹೆಂಗೆ ಚೇಂಜ್ ಆಯಿತು ಹೆಸರು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಅದು ಸ್ಕೂಲಲ್ಲಿ ರಿಜಿಸ್ಟರ್ ಮಾಡಿಸಿದಾಗ ಏನು ಬದಲಾವಣೆ ಆಯಿತು ಅಂತ ಗೊತ್ತಿಲ್ಲ. ಸರಿ ಸರಿ. ದೇವರಾಜು ಆದ ನಾನು ರೂಪಾಂತರ ಅನ್ನುವಂತಹ ಒಂದು ಥಿಯೇಟರ್ ಟೀಮ್ ಜೊತೆ ಸೇರಿಕೊಂಡ ಮೇಲೆ ನನ್ನ ಒಂದು ಲೈಫ್ ಜರ್ನಿ ಬೇರೆಯೇ ಒಂದು ರೂಟನ್ನು ಚೇಂಜ್ ಮಾಡಿತು. ರೂಪಾಂತರವೇ ಆಗೋಯ್ತು ಸಂಪೂರ್ಣವಾಗಿ. ನನ್ನಲ್ಲಿದ್ದ ಕಾನ್ಫಿಡೆನ್ಸ್ ಲೆವೆಲಿಂದ, ನನ್ನಲ್ಲಿದ್ದ ಜ್ಞಾನದ ಲೆವೆಲ್ನಿಂದ, ನಾನು ಪ್ರಪಂಚವನ್ನು ನೋಡ್ತಾ ಇರೋ ರೀತಿಯಿಂದ, ಪ್ರತಿಯೊಂದು ಅಂಶದಲ್ಲೂ ರೂಪಾಂತರ ಅನ್ನುವ ತಂಡ ಬದಲಾವಣೆ ತಂದುಬಿಡ್ತು. ಹಾಗಾಗಿ ದೇವು ಅಂತ ಹೆಸರು ಇಟ್ಕೊಂಡು ಅದ್ರ ಮುಂದೆ ರೂಪಾಂತರ ಅಂತ ಸೇರಿಸಿದೆ. ತುಂಬಾ ಲಕ್ ಆವಾಗಿಂದ ನನಗೆ ಸತೀಶ್ ನೀನಾಸಂ ಹಾಗೆ ರಂಗಾಯಣ ರಘು. ಹೌದು, ಅಷ್ಟು ಪವರ್ ರೂಪಾಂತರದಲ್ಲಿ, ಅಷ್ಟು ಪವರ್ ಇದೆ. ರೂಪಾಂತರ ಅಂದ್ರೆ ಅದರ ಹಿಂದೆ ಯಾರ್ಯಾರಿದ್ರು? ಹಾ, ರೂಪಾಂತರ ತಂಡದಲ್ಲಿ ಕರಿಬಸವಯ್ಯ ಸರ್ ಇದ್ರು. ಕರಿಬಸವಯ್ಯನ? ಹೌದು. ಈಗ ಕೆ ಎಸ್ ಡಿ ಎಲ್ ಚಂದ್ರು ಸರ್ ಅಂತ ಅದರ ಡೈರೆಕ್ಟರ್. ಕೆ ಎಸ್ ಡಿ ಎಲ್ ಚಂದ್ರು, ಅವರು ಕರ್ನಾಟಕ ರಂಗಭೂಮಿಯಲ್ಲಿ ದೊಡ್ಡ ಹೆಸರು. ಹೌದು, ಚಲನಚಿತ್ರ ಏನೋ ಕಿರಿತೆರೆ ತುಂಬಾ ಈ ತರ ಸೀರಿಯಲ್ಸು ಮಾಡ್ತಾರೆ, ರಂಗಭೂಮಿನಲ್ಲಿ ಸತತವಾಗಿ ತೊಡಗಿಸ್ಕೊಂಡಿದ್ದಾರೆ. ಸೊ ತುಂಬಾ ಎಲ್ಲರೂ ವೆಲ್ ನೋನ್ ಪರ್ಸನ್ ಅವರು. ಆ ತಂಡದ ಒಂದು ಸಂಪರ್ಕ ಬಂದಿದ್ದರಿಂದಾಗಿ ನೀವು ರೂಪಾಂತರ ಹೊಂದಿದ್ರು. ಹೌದು. ನಿಮ್ಮ ಈ ಕಲಾ ಪ್ರಕಾರಗಳಲ್ಲಿ ಥಿಯೇಟರ್ ಆಗಲಿ ಅಥವಾ ಕಿರುತೆರೆ ಆಗಲಿ, ಹಿರಿತೆರೆ ಆಗಲಿ ಅಥವಾ ನೃತ್ಯವಾಗಲಿ, ಈಗ ಈ ಡಬ್ಬಿಂಗ್ ಆಗಲಿ, ಇದರಲ್ಲಿ ಯಾವುದು ಮೊದಲು ಆರಂಭ ಆಯಿತು? ಮೊದಲು ಆರಂಭ ಆಗಿದ್ದು ಆ್ಯಕ್ಚುಲಿ ಸಂಗೀತ. ಸಂಗೀತ ಆರಂಭ ಆಗಿದೆ. ಅದೊಂದು ನಾನು ಬಿಟ್ಟಿದ್ದೀನಿ.
ಸಂಗೀತ ಆರಂಭ ಆಗಿದ್ದು ನಾನು ನಮ್ಮ ತಾಯಿ ಮನೆಯಲ್ಲಿ ತುಂಬಾ ಬೆಳೆದಿದ್ದು, ತಂದೆ ಮನೆ ಕಡೆ ನಾನು ಬೆಳೆದಿಲ್ಲ. ಮೈಗ್ರೇಟ್ ಆಗ್ಬಿಟ್ರು ತಮಿಳ್ನಾಡಿಗೆ ತಂದೆ, ಅವ್ರು ಚಿಕ್ಕವಾಗಿರ್ಬೇಕಾದ್ರೆ ಬಂದ್ಬಿಟ್ರು. ಆದ್ರೆ ಗೊತ್ತಿತ್ತು ತಂದೆ ಮನೆ ಕಡೆನೂ ಕಲಾ ಪ್ರಕಾರಗಳಿದೆ, ಸಂಗೀತ ಅಭ್ಯಾಸ ಮಾಡ್ತಾ ಇದ್ರು ಅವರು. ಆಮೇಲೆ ಪೌರೋಹಿತ್ಯ, ಆಮೇಲೆ ಕೃಷಿ. ಸೊ ಈ ತರ ನಮ್ಮ ತಂದೆ ಮನೆ ಕಡೆ. ನಮ್ಮ ತಾಯಿ ಮನೆ ಕಡೆ ಡ್ರಾಮಾ ಆರ್ಟಿಸ್ಟ್ಗಳಿದ್ದಾರೆ, ಮ್ಯೂಸಿಷಿಯನ್ಸ್ ಇದ್ದಾರೆ. ಸೊ ಹಾಗಾಗಿ ನಮ್ಮ ಸೋದರ ಮಾವ ನನ್ನ ತಾಯಿಯ ತಮ್ಮ, ಅವರು ತುಂಬ ಒಳ್ಳೆ ಮ್ಯೂಸಿಷಿಯನ್. ಚಿಕ್ಕವಾಗಿಂದ ನಾನು ಅವ್ರ ಮನೆಯಲ್ಲೇ ಬೆಳೆದಿದ್ದು, ಕೇಳ್ತಾ ಇದ್ದೆ ಸಂಗೀತನ, ಆದರೆ ಅವ್ರ ಹತ್ರ ಕಲಿತಿರ್ಲಿಲ್ಲ. ಈಗ ಸ್ಕೂಲ್ಗೆ ಹೋಗಬೇಕಾದ್ರೆ ಫಸ್ಟು ಮಾರುತಿ ಪ್ರಸಾದ್ ಅಂತ, ಅವ್ರು ಆ್ಯಕ್ಚುಲಿ ಡಿಸೇಬಲ್ಡ್ ಗುರುಗಳು, ಕಣ್ಣು ಕಾಣಿಸೋದಿಲ್ಲ ಅವ್ರಿಗೆ, ಅವ್ರ ಹತ್ರ ನಂದು ಸಂಗೀತ ಪಾಠ ಶುರುವಾಯಿತು. ಶುರುವಾಗಿ ಸಂಗೀತ ಅಂದರೆ ತುಂಬ ಹುಚ್ಚು, ಅದು ಶುರುವಾಯಿತು. ಸಂಗೀತ ಹೋಗ್ತಾ 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 ಯಾವುದೋ ಒಂದು ಹಂತದಲ್ಲಿ, ನಾನು 10th ಸ್ಟ್ಯಾಂಡರ್ಡ್ ಓದುವಂತ ಹಂತದಲ್ಲಿ ಅದು ಡಾನ್ಸ್ ಮೇಲೆ ತಿರ್ಕೊಂಡ್ಬಿಡ್ತು. ಮತ್ತೆ ರೂಪಾಂತರ, ರೂಪಾಂತರ ಭರತನಾಟ್ಯ ಕಲಿಯೋ ತರ ಆಯ್ತು. 8-9 ಕ್ಲಾಸಿಂದ ಶುರುವಾಗಿ ಭರತನಾಟ್ಯಕ್ಕೆ ಬಂದ್ಬಿಡ್ತು ಮ್ಯೂಸಿಕ್ ಹೋಗಿ. ಆಮೇಲೆ ಅದು 10th ಕ್ಲಾಸು ಸೆಕೆಂಡ್ ಪಿ ಯು ಸಿ ಆದ್ಮೇಲೆ ಡಾನ್ಸ್ ಜೊತೆಗೇನೆ ಥಿಯೇಟರ್ ಸ್ಟಾರ್ಟ್ ಆಗೋಯ್ತು. ಅದು ಹೇಗೆ ಆಗ್ತಿತ್ತು ಅಂತ ನನಗೆ ಗುರುತಿಸೋದಕ್ಕೆ ಆಗ್ತಿರ್ಲಿಲ್ಲ. ನಾನು ಸೈಂಟಿಸ್ಟ್ ಆಗಬೇಕು ಅಂತ ಅನ್ಕೊಂಡಿದ್ದು. ಆರ್ಟಿಸ್ಟ್ ಆದ್ರಿ? ಸೈಂಟಿಸ್ಟ್ ಆಗಬೇಕು. ಯಾವುದೇ ಒಂದು ಇವಾಗ ಫಿಲ್ಮ್ ಎಲ್ಲ ನೋಡ್ತಾ ಇದ್ವಿ, ನನಗೆ ಫಿಲ್ಮ್ ಸಿಂಗಿಂಗು ಹಾಡುಗಳೆಲ್ಲ ತುಂಬ ಇಷ್ಟ ಇತ್ತು ಮೊದಲು. ಆದರೆ ಈ ಭರತನಾಟ್ಯ ಏನಾದರೂ ಪಾಪ ಟಿ ವಿನಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಬರುತ್ತಲ್ಲ DD ಚಂದನದಲ್ಲಿ, ಅದು ಹಾಕಿದ್ರೆ ನನಗೆ ಅಷ್ಟು ಆಸಕ್ತಿ ಇರಲಿಲ್ಲ. ಅಯ್ಯೋ ಚಾನಲ್ ತಿರುಗಿಸ್ರಪ್ಪ ಫಸ್ಟು, ಇದು ಕಾರ್ಟೂನ್ ನೆಟ್ವರ್ಕ್ ಟಾಮ್ ಅಂಡ್ ಜೆರಿ ಹಾಕಿ, ಪಪ್ಪಾಯ್ ಶೋ ಹಾಕಿ, ಈ ತರ ಮೈಂಡ್ ಸೆಟ್ ಇದ್ದಿದ್ದು. ಅದು ಏನು ಕಾರಣ ಅಂತ ಗೊತ್ತಿಲ್ಲ. ಗುರು ಬಿ ಭಾನುಮತಿ ಅಂತ ನಮ್ಮ ಗುರುಗಳು, ಭರತನಾಟ್ಯ ಗುರುಗಳು, ಅವರು ಕರ್ನಾಟಕ ಕಲಾಶ್ರೀ ಶಾಂತಲಾವಾಡಿ, ಅವರು ಇಸ್ಕಾನ್ ಅಲ್ಲಿ ಒಂದ್ ದಿವಸ ಯಾವುದೋ ಒಂದು ಕಾಂಪಿಟೇಷನ್ ಇತ್ತು, ಅಲ್ಲಿ ಒಂದು ಡಾನ್ಸ್ ಮಾಡಿಸಿದ್ರು, ಗ್ರೂಪ್ ಡಾನ್ಸ್. ಎಷ್ಟು ಡಿವಿನಿಟಿ ಆ ಸ್ಟೂಡೆಂಟ್ಸ್ ಅಲ್ಲಿ, ಆ ಗುರುಗಳು ಎಂಥ ಒಂದು ಸ್ಟ್ರಾಂಗ್ ಆಗಿರುವ ಪರಂಪರೆನ ಹೊಂದಿದ್ರು ಅಂತ ಅಂದ್ರೆ, ನನ್ನಂತ ಕಾಮನ್ ಆಡಿಯನ್ ಅಲ್ಲಿ ನನಗೆ ಡಾನ್ಸ್ ಅಂದ್ರೇನೆ ನಿಜವಾಗ್ಲೂ ಇಷ್ಟ ಇಲ್ಲ ಅಂತ ಒಬ್ಬ ಹುಡುಗನ್ನ ಪ್ರೊಫೆಷನಲ್ ಭರತನಾಟ್ಯಂ ಡಾನ್ಸರ್ ಆಗಿ ಬರವಣೆ ಮಾಡಿಬಿಡ್ತು ಅವರ ಒಂದು ಸಂಯೋಜನೆ. ಸೊ ಹಂಗೆ ಡಾನ್ಸ್ಗೆ ಬಂದೆ. ಅದಾದ್ಮೇಲೆ ಕಾಲೇಜಲ್ಲಿ ಪಿ ಯು ಸಿ ಟೈಮಲ್ಲಿ ಓದ್ತಾ ಇರಬೇಕಾದ್ರೆ ನಮ್ಮ ಕಾಲೇಜ್ಗೆ ನೀಲಕಂಠ ಅಡಿಗ ಸರ್, ಅವರು ತುಂಬಾ ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್, ಅವರ ಒಂದು ಶಾಲೆನಲ್ಲಿ ಆಕ್ಟಿಂಗ್ ಅಭ್ಯಾಸ ಮಾಡೋಣ ಸುಮ್ಮನೆ, ಹೀಗೆ ಏನ್ ಸಿಗುತ್ತೋ ಅದಕ್ಕೆ ಹೋಗಿ ಸೇರ್ಕೊಳ್ಳೋದಷ್ಟೇ. ನಾನು ಸಂಸ್ಕೃತ, ಅಲ್ಲಿ ಸಂಸ್ಕೃತ ಪಾಠ ಕಲಿಸಲಾಗುತ್ತೆ ತಗೋ ಸೇರ್ಕೋ, ಇಲ್ಲಿ ಅಭಿನಯ ಕಲಿಸಲಾಗುತ್ತೆ ತಗೋ ಸೇರ್ಕೋ, ಇಲ್ಲಿ ಸಂಗೀತ ಕಲಿಸಲಾಗುತ್ತೆ ತಗೋ ಸೇರ್ಕೋ. ಸೊ ಈ ತರ ಆಗಿದ್ದು ಒಂದು ಸುಮ್ಮನೆ ಹವ್ಯಾಸವಾಗಿ ಬರ್ತಾ ಇದ್ದಿದ್ದು, ಮುಂದಕ್ಕೆ ಡಾನ್ಸು ಮತ್ತೆ ಥಿಯೇಟರು ಆಕ್ಟಿಂಗು ನಂದು ಪ್ರೊಫೆಷನ್ ಆಗಿ ತಗೊಂಡೆ ನಾನು. ಸೊ ಥಿಯೇಟರು ಆಕ್ಟಿಂಗ್ ಒಟ್ಟೊಟ್ಟಿಗೆ ಹೋಗ್ತಾ ಇದೆ ಇವಾಗ. ನೀಲಕಂಠ ಅಡಿಗರು, ನಾನು ಒಬ್ಬ ಥಿಯೇಟರ್ ಪರ್ಸನ್ ನಾನು, NGF ಲಲಿತ ಕಲಾ ಸಂಘ ತುಂಬ ಒಳ್ಳೊಳ್ಳೆ ನಾಟಕಗಳನ್ನು ಮಾಡಿತ್ತು ಆಗ, ಆ ಕಾಲದಲ್ಲಿ. ಆಗ ತುಂಬ ನಾಟಕ ಸ್ಪರ್ಧೆಗಳು ನಡೀತಾ ಇದ್ವು, ಈಗ ಕಡಿಮೆ ಆಗೋಗಿದೆ. ಆ ಸ್ಪರ್ಧೆಗಳಿಗೆ ಅವರು ತೀರ್ಪುಗಾರರಾಗಿ ಬರ್ತಾಯಿದ್ರು. ಸೊ ಅವರ ಗರಡಿಯಲ್ಲಿ ನೀವು ಪಳಗಿದ್ದೀರಾ? ಮೊದಲು ಅವ್ರ ಹತ್ರ ಕಲ್ತಿದ್ದು. ಅದಾದ್ಮೇಲೆ ತುಂಬಾ ವರ್ಷಗಳಾದ್ಮೇಲೆ ಮತ್ತೆ ಒಂದಷ್ಟು ಸಿನಿಮಾಗಳು ಸಿಕ್ತು. ಒಂದು ಸ್ವಲ್ಪ ಸಿನಿಮಾಗಳಲ್ಲಿ ಅಭಿನಯ ಮಾಡಿದೆ, ಒಂದಷ್ಟು ಸೀರಿಯಲ್ಸು ಮಾಡಿದೆ. ಮತ್ತೆ ಒಂದು ಕಿಕ್ ಸ್ಟಾರ್ಟ್ ಬೇಕಾಗಿತ್ತು, ಅಂದ್ರೆ ತುಂಬಾ ಹೆಲ್ತ್ ಅಪ್ಸೆಟ್ ಆಗಿತ್ತು ಒಂದು ಲೆವೆಲ್ ಅಲ್ಲಿ, ಒಂದು ಯಾವುದೋ ಒಂದು ಗ್ರಾಫ್ ಅಲ್ಲಿ, ಲೈಫ್ ಅಲ್ಲಿ. ಆಗ ಇವರು ನಾಗತಿಹಳ್ಳಿ ಚಂದ್ರಶೇಖರ್ ಸರ್, ಅವ್ರದ್ದು ಸ್ಕೂಲು ನಮ್ಮ ಮನೆಯಿಂದ ಒಂದು 5 ನಿಮಿಷ ವಾಕೇಬಲ್ ಡಿಸ್ಟೆನ್ಸ್ ಪಂಚಾಯತ್. ಸೊ ನಾನು ಹೋಗಿ ಅಲ್ಲಿ ಅಭಿನಯ ತರಬೇತಿ ಕಲಿಸಲಾಗುತ್ತೆ ಅಂತ ಹಾಕಿದ್ರು, ಸೇರ್ಕೊಂಡ್ರಿ. ಸೊ ಹಾಗಾಗಿ ಮತ್ತೆ ಆ ತಂಡದಲ್ಲಿ, ಅಲ್ಲಿ ಆ ಸ್ಕೂಲ್ನಲ್ಲಿ ಅಭಿನಯ ಕಲಿತು ನಂತರ ನಾನು ರೂಪಾಂತರಕ್ಕೆ ಬಂದು ಸೇರ್ಕೊಂಡಿದ್ದು. ಸೊ ಹಾಗಾಗಿ ಪ್ರೊಫೆಷನಲ್ ಆಗಿ ಒಂದು ಟೀಮ್ ಅಂತ ಅಂದ್ರೆ ರೂಪಾಂತರನೇ, ಅದು ಬಿಟ್ಟು ನಾನು ಯಾವ ತಂಡದಲ್ಲೂ ನಾನು ಮಾಡಿಲ್ಲ. ಅಂದ್ರೆ ರೂಪಾಂತರಕ್ಕೆ ಬರೋ ಮೊದಲೇ ನಿಮ್ಮಲ್ಲಿ ಸಹಜವಾಗಿ ಒಂದಿಷ್ಟು ರೂಪಾಂತರ ಆಗಿ ಆಮೇಲೆ ಅಲ್ಲಿ ಬಂದು ಸೇರ್ಕೊಂಡು. ಹೌದು, ಅಲ್ಲಿ ಬಂದ ಮೇಲೆ ಒಂದು ಸರಿಯಾದ ದಾರಿ ಸಿಕ್ತು ನಿಮ್ಗೆ. ಹೌದು. ನೀವು ರೂಪಾಂತರದಲ್ಲಿ, ಅಂದ್ರೆ ಅದೊಂದು ಥಿಯೇಟರ್ ತಂಡ, ಅಲ್ಲಿ ಸಾಕಷ್ಟು ತರಬೇತಿಯನ್ನು ಪಡೆದಿದ್ದೀರಿ, ಜೊತೆಗೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಇನ್ಸ್ಟಿಟ್ಯೂಷನಲ್ಲೂ ಕಲ್ತಿದ್ದೀರಿ. ಅಂದರೆ ಒಂದು ನಾಟಕದ ಪಾಠಶಾಲೆ, ಇನ್ನೊಂದು ಸಿನಿಮಾ ಪಾಠಶಾಲೆ, ಆ ಎರಡರಲ್ಲಿ ನೀವು ಕಲಿತಿದ್ದರ ವ್ಯತ್ಯಾಸ ಅದರ ಬಗ್ಗೆ ಹೇಳಿ. ಹಾ, ಏನು ಅಂತ ಅಂದರೆ ಇದು ರೆಗ್ಯುಲರ್ ಸ್ಕೂಲ್ ಥರ ಇತ್ತು ನಮಗೆ. ಫಿಕ್ಸ್ಡ್ ಒಂದು ತಿಂಗಳು ಇಂಟೆನ್ಸಿವ್ ಕೋರ್ಸ್ ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲಿ ನಾಗತಿಹಳ್ಳಿ ಅವರ ಸಿನಿಮಾ ಶಾಲೆನಲ್ಲಿ. ತುಂಬ ಗ್ರಿಪ್ ಆಗಿ ನನಗೆ ಧರ್ಮೇಂದ್ರ ಸರ್ ಅಲ್ಲಿ, ಮತ್ತೆ ಶೈಲಶ್ರೀ ಮೇಡಮ್, ಅವರು ತುಂಬ ಒಳ್ಳೆ ನಟರು. ಸಿನಿಮಾ
ಸೀರಿಯಲ್ಲು ರಂಗಭೂಮಿಗೆಲ್ಲ ತೊಡಗಿಸ್ಕೊಂಡು ನಿನಾಸಂ ಪ್ರಾಡಕ್ಟ್ಸ್ ಅವರು ತುಂಬ ಶಿಸ್ತುಬದ್ಧವಾಗಿ ವಾಯ್ಸ್ ಕಲ್ಚರಿಂದ ಬಾಡಿ ಲ್ಯಾಂಗ್ವೇಜಿಂದ ಒಂದು ನಡಿಗೆಯಿಂದ ಒಂದು ಅಕ್ಷರಗಳನ್ನು ಹೇಗೆ ಉಚ್ಚಾರಣೆ ಮಾಡಬೇಕು ಅನ್ನೋದರಿಂದ ಒಂದು ನಾಟಕದ ಡೈಲಾಗನ್ನು ಹೇಗೆ ಹೇಳಬೇಕು ಅನ್ನೋದರಿಂದ ಪ್ರತಿಯೊಂದು ಬೇಸಿಕ್ಸು ತುಂಬ ಸ್ಟ್ರಾಂಗ್ ಆಗಿ ಹೇಳ್ಕೊಟ್ರು ನನಗೆ ಅಲ್ಲಿ. ಸೊ ಆ ಬೇಸಿಕ್ಕು ನನಗೆ ರೂಪಾಂತರಕ್ಕೆ ಬಂದಾಗ ತುಂಬ ಸಹಾಯ ಆಯಿತು. ಅಂದರೆ ಒಬ್ಬ ನಟನಿಗೆ ಒಂದು ತಯಾರಿ ಬೇಕಾಗತ್ತೆ, ನಾಟಕ ಏನು ರಂಗಭೂಮಿಗೆ ತೊಡಗಿಸ್ಕೋಬೇಕು ಅವನನ್ನು ಅವನು ಅಂತಂದರೆ ಒಂದು ಬೇಸಿಕ್ ನಾಲೆಜ್ ಬೇಕಾಗತ್ತೆ. ಅದನ್ನು ತುಂಬ ಕಟ್ಟುನಿಟ್ಟಾಗಿ ಹೇಳ್ಕೊಟ್ರು ನನಗೆ 10 ಸಿನಿಮಾದಲ್ಲಿ. ಆ ಕಾನ್ಫಿಡೆನ್ಸ್ ತುಂಬಿದ್ರು ನಿನ್ನ ಕೈನಲ್ಲಿ ಆಗುತ್ತೆ ಅಂತ. ಆಮೇಲೆ ರೂಪಾಂತರಕ್ಕೆ ಬಂದ ಮೇಲೆ ಅದಷ್ಟು ನಾವೇನು ಅಂಶಗಳನ್ನ ಕಲ್ತಿದೀವಿ ಅದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿದ್ದು. ಒಂದು 10-11-12 ನಾಟಕಗಳಲ್ಲಿ ಮಾಡಿದೆ ನಾನು ರೂಪಾಂತರದಲ್ಲಿ. ನಾನು ಒಂದು 9 ವರ್ಷದಿಂದ ಇದ್ದೀನಿ ರೂಪಾಂತರದಲ್ಲಿ. ಯಾವ ನಾಟಕಗಳು? ರಾಮಧಾನ್ಯ, ಚಕ್ರರತ್ನ, ಮೈಮನಗಳ ಸುಳಿಯಲ್ಲಿ, ಮೋಹನಸ್ವಾಮಿ, ಮತ್ಸ್ಯಗಂಧಿ, ಗಾಂಧಿ ಜಯಂತಿ, ಹೀಗೆ ಒಂದಷ್ಟು ಒಂದು 10-12 ನಾಟಕ ಮಾಡಿದ್ದೀನಿ. ಎಲ್ಲವೂ ವೈವಿಧ್ಯಮಯವಾದ ವಸ್ತುಗಳು. ಹೌದು. ಸೊ ಏನು ಬೇಸಿಕ್ ಕಲ್ತಿದ್ದೆ ನಾನು 10 ಸಿನಿಮಾದಲ್ಲಿ, ಆ ಬೇಸಿಕ್ಗೆ ಅವ್ರು ಇನ್ನೂ ಗೊಬ್ಬರ ನೀರು ಎಲ್ಲ ಹಾಕಿ ತುಂಬ ರಿಚ್ ಆಗಿ ನನ್ನ ಬೆಳೆಸ್ಕೊಂಡು. ಸೊ ಒಳ್ಳೆ ಗುರು ಪರಂಪರೆ ನನಗೆ, ನಾಟಕ ಆಗಲಿ ಡಾನ್ಸ್ ಆಗಲಿ. ಈ ಡಬ್ಬಿಂಗ್ ಯಾವಾಗ ಪ್ರಾರಂಭ ಆಯಿತು? ಹಾಂ, ಡಬ್ಬಿಂಗ್ ಆ್ಯಕ್ಚುಲಿ ನಾನು ಸೀರಿಯಲಲ್ಲಿ ಸಿನಿಮಾದಲ್ಲಿ ಮಾಡ್ತಾ ಇದ್ದೆ ಸರ್ ಮೊದಲಿಂದಾನೆ. ಆವಾಗ ಆ್ಯಕ್ಟ್ ಮಾಡ್ತಾ ಇದ್ದೆ. ಹಾಂ, ಆ್ಯಕ್ಟ್ ಮಾಡ್ತಾ ಇದ್ದೆ. ಆವಾಗ ನನ್ನ ಪಾತ್ರಕ್ಕೆ ಮಾತ್ರ ನಾನು ಮಾಡ್ಕೋತಾ ಇದ್ದೆ. ಸೊ ನನ್ನ ಪಾತ್ರ ನಾನೇನು ಆ್ಯಕ್ಟ್ ಮಾಡಿದ್ದೀನಿ ಅದಕ್ಕೆ ಮಾತ್ರ. ಅದಕ್ಕೆ ಡಬ್ಬಿಂಗ್ ಮಾಡೋದು ಸಹಜ, ಮಾಡಬೇಕಾಗುತ್ತೆ. ಆದರೆ ಪ್ರೊಫೆಷ್ನಲ್ ಆಗಿ ಒಂದು ಲಾಂಗ್ ಟರ್ಮ್ ಒಂದು ಪಾತ್ರ ಇದೆ. ಒಂದು ಸೀರಿಯಲ್ ಸ್ಟಾರ್ಟ್ ಆದರೆ ಕೃಷ್ಣ, ಮಹಾಭಾರತದ ಕೃಷ್ಣ, ರಾಮಾಯಣದಲ್ಲಿ ರಾಮ, ಆ ಪಾತ್ರಕ್ಕೆ ಸಂಪೂರ್ಣವಾಗಿ ಎಲ್ಲ ಎಪಿಸೋಡ್ಸು ಡಬ್ ಮಾಡಬೇಕು ಅನ್ನುವಂಥದ್ದು ನನಗೆ ಸಿಕ್ಕಿದ್ದು ಕರೋನಾ ಟೈಮ್ನಲ್ಲಿ. ಎಲ್ಲ ಪ್ರಪಂಚ ಎಲ್ಲ ಲಾಕ್ ಆಗಿದೆ. ಮೇ ಬಿ ಆ ಟೈಮಲ್ಲಿ ನಾವು ಸ್ಟಾರ್ಸ್ ಆಗಬೇಕು ಅಂತ ವಿಧಿ ಇತ್ತೇನೋ ಗೊತ್ತೇನೋ. ತುಂಬ ಶ್ರಮ ಹಾಕಿದ್ದೀವಿ, ಆ್ಯಕ್ಟಿಂಗಾಗಲಿ ಡ್ಯಾನ್ಸ್ಗಾಗಲಿ ತುಂಬ ಶ್ರಮ ಹಾಕಿದ್ದೀವಿ. ಏನು ಕೆಲವು ಏನು ಕ್ಲಿಕ್ ಆಗ್ತಾ ಇರಲಿಲ್ಲ ನಮಗೆ. ಆಗೋದು ಸ್ವಲ್ಪ ದಿವಸ. ಇವಾಗ ಸಕ್ಸಸ್ ಅಂದರೆ ಏನು? ಶಾರ್ಟ್ ಟರ್ಮ್. ಹೌದು. ಲಾಂಗ್ ಟರ್ಮ್ ಸಕ್ಸಸ್ ಅಂತ ಯಾವುದೂ ಇಲ್ಲ. ಇಲ್ಲ. ಆಮೇಲೆ ಕೃಷ್ಣ ಈ ಕಲಿಯುಗ ಎಲ್ಲಿವರೆಗೂ ಇರುತ್ತೋ ಕೃಷ್ಣನ ಹೆಸರು ಅಲ್ಲಿವರೆಗೂ ಇರುತ್ತೆ. ರಾಮ ಈ ಕಲಿಯುಗ ಎಂಡ್ವರೆಗೂ ಖಂಡಿತ ಅದು ಹಾಗೇ ಇರುತ್ತೆ, ಯಾಕಂದರೆ ನಮ್ಮ ಯುಗದವರು ಅವರು, ನಮ್ಮ ಕಲ್ಪದವರು. ಎಲ್ಲ ಏನು ಪ್ರಪಂಚ ಎಲ್ಲ ಕ್ಲೋಸ್ ಆಗಿತ್ತು. ನನಗೂ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ನಾನು ಎಮ್ ಎ ಡ್ರಾಮಾ ಸ್ಟೂಡೆಂಟ್ ಆ ಟೈಮಲ್ಲಿ, ಈಗ ಮುಗೀತು ನಂದು. ಏನು ಮಾಡಬೇಕು, ದುಡಿಮೆಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಡಾನ್ಸ್ ಕ್ಲಾಸಸ್ ಎಲ್ಲ ಕ್ಲೋಸ್ ಆಗೋಗಿತ್ತು. ಆನ್ಲೈನಲ್ಲಿ ಹೇಳ್ಕೊಡೋದು ಇನ್ನೂ ನಾನು ಕಲ್ತಿರಲಿಲ್ಲ. ನನ್ನ ಹತ್ರ ಒಂದು ಚಿಕ್ಕ ಫೋನ್ ಇತ್ತು ಅಷ್ಟೆ. ಕಂಪ್ಯೂಟರ್ನಲ್ಲಿ ಇದು ಕೆಲಸ ಮಾಡಲ್ಲ, ಏನು ಕ್ಯಾಮ್ರಾ ಕೆಲಸ ಮಾಡಲ್ಲ, ಅದು ಹೆಂಗೆ ಬಳಸ್ಬೇಕು ಅಂತಲೂ ಗೊತ್ತಿಲ್ಲ. ಗೊತ್ತಿಲ್ಲ. ಹಾಗಿದ್ದೆ. ಆಮೇಲೆ ನಾನು ರಾಮಧಾನ್ಯ ಅನ್ನುವಂತಹ ಒಂದು ಸಿನಿಮಾನಲ್ಲಿ ನಾರದನ್ ಪಾತ್ರ ಮಾಡಿದ್ದೆ. ಡೈರೆಕ್ಟ್ ಟಿ ಎನ್ ನಾಗೇಶ್ ಸರ್ ಅವರು, ಅವರು ನನಗೆ ಕಾಲ್ ಮಾಡಿದ್ರು ಆ ಟೈಮಲ್ಲಿ, ದೇವು ಈ ಥರ ಒಂದು ಒಳ್ಳೆ ಪ್ರಾಜೆಕ್ಟ್ ಇದೆ, ನಿನ್ನ ಕರಿತೀನಿ ಬರ್ತೀಯಾ ಅಂತಂದ್ರು. ಸರ್ ಡೈರೆಕ್ಟರ್ ಆಗಿ ನೀವೇ ಕರಿತಾ ಇದ್ರೆ ನಾವು ಬರೋದಿಲ್ವಾ ಸರ್? ಖಂಡಿತ ಬರ್ತೀನಿ ಅಂತಂದೆ. ನಾನೇ ಅನ್ಕೊಂಡಿದ್ದೆ ಯಾವುದೋ ಹೊಸ ಸಿನಿಮಾ ಮಾಡ್ತಾ ಇದಾರೆ ಅವರು ಅಂತ. ಅದಕ್ಕೆ ಕರೀತಾರೆ. ಕರೋನಾ ಟೈಮ್ನಲ್ಲಿ ಏನು ಸಿನಿಮಾ ಇರುತ್ತೆ ನನಗೆ ಗೊತ್ತಿಲ್ಲ. ಎಲ್ಲ ಒಂದು 6-7 ತಿಂಗಳು ಲಾಕ್ ಆಗೋಗಿದ್ದೀವಿ ಒಳಗಡೆ. ಸರಿ ಸ್ಟುಡಿಯೋಗೆ ಬಾಪಾ ಅಂತ ಅಂದರು. ಕದ್ದು ಮುಚ್ಚಿ ಬೆಳಗ್ಗೆ 6 ಗಂಟೆಗೆ ಮನೆ ಬಿಟ್ಟು, ಅಂದರೆ ಆ ಟೈಮಲ್ಲಿ ಹೊರಗಡೆ ಹೋಗೋಂಗೆ ಹೋಗೋದು ಕಷ್ಟ ಇತ್ತು. ಹೋದೆ, ಒಂದು ಕೂರಿಸಿದ್ರು, ನೋಡಿದೆ, ನೋಡಿದ್ರೆ ಎಲ್ಲ ವಾಯ್ಸ್ ಟೆಸ್ಟ್ ತಗೋತಾ ಇದ್ರು. ಆಮೇಲೆ 2013ನಲ್ಲಿ ಸ್ಟಾರ್ ಪ್ಲಸ್ ಅಲ್ಲಿ ಮಹಾಭಾರತ ಸೀರಿಯಲ್ ಬರ್ತಾ ಇದ್ದಿದ್ದು, ತುಂಬಾ ಫೇಮಸ್. ಸ್ವಲ್ಪ ಎಪಿಸೋಡ್ಸ್ ನೋಡಿದ್ದೆ ನಾನು ಅದನ್ನ. ಹೌದು. ಆಮೇಲೆ ದೇವು ಒಂದು ಕೆಲಸ ಮಾಡಪ್ಪ, ನೀನು ಕೃಷ್ಣನ್ಗೆ ವಾಯ್ಸ್ ಟೆಸ್ಟ್ ಕೊಡೋಗು ಅಂದ್ರು. ನನಗೆ ಎದೆ ಹೊಡೆದಂಗಾಗೋಯ್ತು. ಕೃಷ್ಣನ, ಅಯ್ಯೋ ದೇವ್ರೆ ನಮಸ್ಕಾರ. ಮಹಾಭಾರತದಲ್ಲಿ ಕೃಷ್ಣನ ಪಾತ್ರಕ್ಕೆ ವಾಯ್ಸ್ ಕೊಡು ಅಂದ್ರೆ ನಿಮಗೆ ಒಂದು ದೊಡ್ಡ ಕೆಲಸ ಅದು. ಅಲ್ಲ, ಅಂದ್ರೆ ಕೆಲಸದ ಪ್ರಮಾಣನೂ ದೊಡ್ಡದೆ, ಆ ಕೆಲಸದ ಜವಾಬ್ದಾರಿನೂ ದೊಡ್ಡದೆ. ನನಗೆ ಹೆಂಗಾಯ್ತು ಅಂದ್ರೆ ಹೇಳಕ್ಕಾಗಲ್ಲ. ಆತರ ಒಂದ್ ಕಡೆ ಖುಷಿ, ಒಂದ್ ಕಡೆ ಖುಷಿ. ಕೃಷ್ಣ ಅಂತ ಅಂದ್ರೆ ಯಾರಿಗೆ ಇಷ್ಟ ಆಗಲ್ಲ. ಆಮೇಲೆ ಇನ್ನೊಂದ್ ಕಡೆ ಸಿಕ್ಕಾಪಟ್ಟೆ ಭಯ. ಭಯ ಡಬ್ಬಿಂಗ್ ಮಾಡೋದು ಈ ಪಾತ್ರಕ್ಕೆ ನಮ್ಗಳಿಗೆ ನಾವು ಮಾಡ್ಕೊಂಡ್ರೆ ದೊಡ್ಡ ವಿಚಾರ. ಇದೇನಪ್ಪ ಈ ತರ ಅಂತ. ಸರಿ ವಾಯ್ಸ್ ಟೆಸ್ಟ್ ಕೊಟ್ಟೆ, ಒಂದ್ 1/2 ಗಂಟೆ ಕುತ್ಕೊಂಡಿದ್ದೆ. ಆಮೇಲೆ ಸರ್ಗೆ ನಂದ್ರ ಪರಿಸ್ಥಿತಿ ಅರ್ಥ ಆಗಿತ್ತು. ಆರ್ಟಿಸ್ಟ್ ಅಲ್ವಾ, ಏನು ಕೆಲಸ ಇರಲ್ಲ ಈ ತರ ಟೈಮ್ನಲ್ಲಿ, ಒಳ್ಳೇದಾಗತ್ತೆಪ್ಪ ಅಂತ ಅಂದ್ರು. ಮನೆಗೆ ಬಂದೆ, ಒಂದ್ 4-5 ಜನ ಅದಕ್ಕೆ ವಾಯ್ಸ್ ಟೆಸ್ಟ್ ಕೊಟ್ಟಿರ್ತಾರೆ ಒಂದು ಪಾತ್ರಕ್ಕೆ. ಹಾ, ಕೃಷ್ಣನ್ ಪಾತ್ರಕ್ಕೆ. ಆಮೇಲೆ ಫೋನ್ ಬಂತು,
ದೇವು ನಿಮ್ದು ವಾಯ್ಸ್ ಸೆಲೆಕ್ಟ್ ಆಗಿದೆ ಅಂತ. ಅಯ್ಯೋ ತಗೊಳ್ಳಿ, ನಂದು ಖುಷಿ ತಡ್ಕೊಳಕ್ ಆಗ್ತಾ ಇಲ್ಲ. ಅಂದ್ರೆ ಕೃಷ್ಣನ್ ಮೇಲಿರೋ ಅಷ್ಟು ಪ್ರೀತಿ. ನಾವು ಡಾನ್ಸ್ ಅಲ್ಲಿ ಕೃಷ್ಣನ್ ಬಗ್ಗೆ ಡಾನ್ಸ್ ಮಾಡ್ತೀವಿ, ಕೃಷ್ಣ ಅಂದ್ರೆ ಯಾರಿಗೆ ಯೂನಿವರ್ಸಲ್ ಗಾಡ್. ಹಂಗಾಗಿ ತುಂಬಾ ಖುಷಿ ಆಯ್ತು. ಸೊ ಹಿಂಗೆ ನನಗೆ ಎಂಟ್ರಿ ಸಿಕ್ತು ಕೃಷ್ಣನ್ಗೆ. ಆಮೇಲೆ ಒಂದೊಂದು ಕೃಷ್ಣವಾಣಿ ಅಂತೆಲ್ಲ ಬರೋದು, ಇವಾಗ ಸಂಬಂಧ ಅಂದ್ರೆ ಏನು, ತಂದೆ ಹೇಗಿರ್ಬೇಕು, ತಾಯಿ ಹೇಗಿರ್ಬೇಕು, ಈ ತರ ಕೃಷ್ಣವಾಣಿ ಅಂತ ಬಿಟ್ಸ್ ಬರೋದು. ಮಹಾಭಾರತ ಸೀರಿಯಲ್ ಶುರುವಾಗೋದಕ್ಕಿಂತ ಮುಂಚೆ ಸ್ವಲ್ಪ ಕೃಷ್ಣವಾಣಿ ಮಧ್ಯದಲ್ಲೂ ಬರೋದು ಹಾಗೆ. ಒಂದೊಂದು ಕೃಷ್ಣವಾಣಿಗೆ ಒಂದು ಅರ್ಧ ಗಂಟೆ ಟೈಮ್ ತಗೋತಿದ್ದೆ ಬಿಗಿನಿಂಗ್ ಅಲ್ಲಿ. ಎಮೋಷನ್ ಜೊತೆ ಕೊಡ್ಬೇಕಲ್ಲ, ಡಬ್ಬಿಂಗ್ ಹೊಸದಲ್ಲ ನನ್ಗೆ ಆ ತರ ಒಂದು ರೆಗ್ಯುಲರ್ ಪಾತ್ರ ಕೊಡೋದಕ್ಕೆ ತುಂಬಾ ಟೈಮ್ ತಗೋತಾ ಇದ್ದೆ, ಅರ್ಧ ಗಂಟೆ. ಪಾಪ ತುಂಬಾ ತಾಳ್ಮೆಯಿಂದ, ಇಲ್ಲಪ್ಪ ಹಿಂಗೆ ಹೇಳ್ಬೇಕು ಅದನ್ನ, ಇಲ್ಲಪ್ಪ ಹಂಗೆ ಹೇಳ್ಬೇಕು, ಕಲಿಸ್ಕೊಟ್ರು ನನಗೆ ಡಬ್ಬಿಂಗ್ ಆ ಟೈಮಲ್ಲಿ ಅವರು. ಸೊ ಹಿಂಗೆ ನನಗೆ ಕೃಷ್ಣಂಗೆ ಸಿಕ್ತು. ಆಮೇಲೆ ಕೃಷ್ಣಂದು ಇನ್ನೇನು ಮುಕ್ಕಾಲು ಮುಗಿತಾ ಇದೆ ಮಹಾಭಾರತ ಅಂದಾಗೆ ಸೀತೆಯ ರಾಮ ಬರ್ತಿದೆಯಂತೆ ಅಂತ ಬಂತು. ಅದು ಸ್ಟಾರ್ ಪ್ಲಸ್ ದೇನೆ. ನಾನು ಅವಾಗ ಕೃಷ್ಣ ಅಂತ, ಓ ನೋಡಪ್ಪ ನಮ್ಮ ಪುರಾಣ ಏನು ಮಹಾಭಾರತದ ಒಂದು ಪಾತ್ರವನ್ನ ಮುಟ್ಟಿದೀನಿ, ಅದು ಕೃಷ್ಣನ್ನೇ ಮುಟ್ಟಿದೀನಿ, ಈಗ ತ್ರೇತಾಯುಗದ್ದು ಏನೋ ಒಂದು ಪ್ರಾಜೆಕ್ಟ್ ಬರ್ತಾ ಇದೆ, ನಾನು ರಾಮನ್ ಮುಟ್ಟಬೇಕು ಅಂತ ಆಸೆ ಜಾಸ್ತಿ ಆಗ. ನೀವು ರಿವರ್ಸ್ ಆರ್ಡರ್ ಅಲ್ಲಿ ಹೋಗ್ತಾ ಇದೀರಾ, ಭಗವಂತನಿಗೆ ರಾಮಾವತಾರ ಆದ್ಮೇಲೆ ಕೃಷ್ಣ ಅವತಾರ, ನಿಮ್ಮದು ಕೃಷ್ಣ ಅವತಾರ ಆದ್ಮೇಲೆ ರಾಮ ಅವತಾರ. ಸರಿ, ತುಂಬಾ ಖುಷಿ ನನಗೆ ಬರ್ತಾ ಇದೆಯಂತೆ ಮನಸ್ಸಲ್ಲಿ, ತುಂಬಾ ಸ್ಟ್ರಾಂಗ್ ಆಗಿ ಕೃಷ್ಣನ್ ಬೇಡ್ಕೊಳ್ಳೋದು ನಾನು. ಕೃಷ್ಣ ದಯವಿಟ್ಟು ನನಗೆ ಅದೊಂದು ಪ್ರಾಜೆಕ್ಟ್ ಬೇಕು, ನಾನು ಇನ್ನೇನು ಕೇಳಲ್ಲ ನಿನ್ನ ಹತ್ರ, ಅದೊಂದು ಕೊಡಿಸ್ಬಿಡು ನನಗೆ ಅಂತ. ಅದು ನನ್ನ ಹತ್ರ ಬರೋದು ಹೊಟ್ಟೋಗೋದು, ಬರೋದು ಹೊಟ್ಟೋಗೋದು. ಆಮೇಲೆ ಕೇಳಿದೆ ಯಾರು ಮಾಡ್ತಾ ಇದ್ದಾರೆ ಈ ಪ್ರಾಜೆಕ್ಟ್ನ ಅಂತ ಕೇಳಿದ್ರೆ ಅಶ್ವಿನಿ ರಾಮಪ್ರಸಾದ್ ಸರ್ ಅಂತ ಬಂತು. ನಾನು ಅವ್ರಿಗೆ ಕಾಲ್ ಮಾಡಿದೆ, ಸರ್ ಈ ಥರ ನಾನು ಕೃಷ್ಣನ್ ಪಾತ್ರಕ್ಕೆ ಧ್ವನಿ ಕೊಟ್ಟಿದ್ದೀನಿ, ರಾಮನ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇದೆ ಅಂತ ಅಂದೆ. ಅವರು ಹೌದಾ ಅಂತ ಅಂದ್ಬಿಟ್ಟು, ಅದು ವಾಯ್ಸ್ ನೋಟ್ಸ್ ಕಳಿಸಿ ನಿಮ್ಮದು ಅಂದರೆ, ಈ ಮಹಾಭಾರತದ್ದು ವಾಯ್ಸ್ ಬಿಟ್ಸ್ ಬರೋದು ವೀಡಿಯೋ, ನಾನು ಅದನ್ನು ಕಳಿಸ್ದೆ ಕೃಷ್ಣನ್ ಒಂದು 2 ನಿಮಿಷ ಮಾತಾಡಿರೋದು. ಆಮೇಲೆ ಅವರು ಒಂದೇ ಮಾತು ಹೇಳಿದ್ದು, ನೀನೇ ಈ ಪಾತ್ರಕ್ಕೆ ಮಾಡೋದಪ್ಪ, ಇನ್ಯಾರೂ ಮಾಡೋಕ್ಕಾಗಲ್ಲ ಅಂತ ಅಂದರು, ನಿಂದು 100% ಸೆಟ್ ಆಗುತ್ತೆ ಇದಕ್ಕೆ ಅಂತ. ಹೋದೆ, ವಾಯ್ಸ್ ಟೆಸ್ಟ್ ಅಂತ ಕರೆದ್ರು, ಅದನ್ನು ಟೆಲಿಕಾಸ್ಟ್ ಮಾಡಿಬಿಟ್ರು, ಅವರು ಫಿಕ್ಸೇ ಮಾಡಿಬಿಟ್ಟಿದ್ರು ನನ್ನ ಅಂತ. ಸೊ ದಟ್ಸ್ ಹೌ ಐ ಗಾಟ್ ಇನ್ ಟು ಡಬ್ಬಿಂಗ್. ಮಹಾಭಾರತ ಆಯಿತು, ಸಿಯಾಕಿರಾಮ್ ಸೀತೆಯ ರಾಮ ಆಯಿತು, ಆಮೇಲೆ ರಾಧಾಕೃಷ್ಣ ಧಾರಾವಾಹಿ ಅವರು ಅರ್ಜುನನ್ ಪಾತ್ರ, ಈ ಥರ ನನಗೆ ಯಾವ್ದು ಸೂಟ್ ಆಗುತ್ತೆ. ಹೀಗೆ ಈ ಕರೋನಾ ಟೈಮಲ್ಲಿ ಬಂತಲ್ಲ ಎಲ್ಲ ಈ ಪೌರಾಣಿಕ ಧಾರಾವಾಹಿಗಳು, ಅದು 3 ಧಾರಾವಾಹಿಗಳಲ್ಲೂ ನನಗೆ ನನ್ನ ಧ್ವನಿಯನ್ನು ಪಾತ್ರಕ್ಕೆ ಕೊಡೋದಕ್ಕೆ ನನಗೆ ಅವಕಾಶ ಸಿಕ್ತು.